ನಿಮಗೆ ಬೇಕಷ್ಟು ಕಡೆ ಹೇಳಿದ್ದೀನಿ. ಹಲೋ ಫ್ರೆಂಡ್ಸ್, ಬನ್ನಿ ಈಗ ನಮ್ಮ ಹುಡುಗ ತೇಜ ನನ್ನ ನಾಯಿ ಬುದ್ಧಿ ಕಪಿ. ಹಾಯ್ ಹೀರೋ, ಕೈ ಕೊಡ. ನಂಗೆ ಲೇಸನ್ ಬೇಡ ಕಣ. ಏನು ನಿನ್ನ ಹೆಸರು? ಏನು ನಿನ್ನ ಹೆಸರು? ತೇಜಸ್. ಬಾ ಹೋಗೋಣ, ನೀನು ನಿಮ್ಮ ಮನೆಗೆ ನಾನೇ ಕರ್ಕೊಂಡು ಹೋಗ್ತೀನಿ. ಬೆಟ್ಟ ಹತ್ತಿಯಲ್ಲ, ನಿಮ್ಮ ಎತ್ಕೊಂಡು ಹೋಗ್ತಾರ? ಹತ್ತಿತ್ತೀಯಾ? ಸೊ ನಿನ್ ಮುಂದೆ ಹೋಗ್ತಾರೆ, ನಾನು ನಿನ್ನೇ ಫಾಲೋ ಮಾಡ್ತೀನಿ. ವಾ, ನಾವು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ ಅವನು. ಹಲೋ ಫ್ರೆಂಡ್ಸ್, ಬನ್ನಿ ಈಗ ನಮ್ಮ ಹುಡುಗ ತೇಜಸ್ ಹೋಗ್ತಾ ಇದ್ದಾನೆ, ಅವ್ನು ನಿನ್ ಫಾಲೋ ಮಾಡ್ತಾ ಇದ್ದೀನಿ. ನಿನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಷ್ಟು ದೂರ ಹೋಗ್ತಾನೆ ಕಾಡಲ್ಲಿ ನಡ್ಕೊಂಡು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ತೇಜಸ್ ನೋಡ ಈ ಕಡೆ, ಹಂಗೆ ಮಧ್ಯೆ ನೋಡ್ಬೇಕು, ನಮ್ಮ ವಿಡಿಯೋಗ್ರಾಫರ್ ಬರ್ತಾರೆ. ನೀನೇ ವಿಡಿಯೋ ಕೊಡೋ ನಮ್ಮ ಕತೆಗೆ. ನಿನ್ನ ಚಿಕ್ಕ ಹುಡುಗ ಇಷ್ಟು ದೂರ ಬೆಟ್ಟ ಹತ್ತಿ ಹೋಗ್ತೀಯಲ್ವಾ, ನೀನು ಯೂಟ್ಯೂಬಲ್ಲೆಲ್ಲ ಬರ್ತೀಯ? ನಿಧಾನಕ್ಕೆ ಹೋಗು ನೋಡು, ನಾನೇ ಸುಸ್ತಾಯ್ತದೆ, ನೀನು ಫಾಲೋ ಮಾಡೋದು ಕಷ್ಟ ನಮಗೆ. ಹಾಂ, ಹೋಗ್ತಾರಪ್ಪ ನೋಡಿ, ನಮ್ಮ ತೇಜಸ್ ಲೆಕ್ ಬುಕ್ ಇಲ್ದಂಗೆ ನುಗ್ತಾ ಇದ್ದಾನೆ. ಹಳ್ಳಿ ಮಕ್ಕಳು, ಕೊಡಗಿನ ಮಕ್ಕಳು ಹೇಗೆ ಕಾಡಲ್ಲಿ ಹೋಗ್ತಾರೆ ಎಜುಕೇಷನ್ಗೆ, ಸಿಟಿ ಮಕ್ಕಳಿಗೆ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ. ನಿಧಾನ ನಿಧಾನ ಕಣೋ, ನಮಗೂ ವಾಕಿಂಗ್ ಆಗುತ್ತೆ. ತೇಜಸ್, ಯಾವ ಕ್ಲಾಸ್ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ಎಷ್ಟು ದಿನ ಹೋಗ್ತಾ ಇದೆ ಈ ದಾರಿನಲ್ಲಿ? ಎಲ್ ಕೆ ಜಿ ಯು ಕೆ ಜಿ ಇಲ್ವಾ? ಯು ಕೆ ಜಿಯಿಂದ ಹೋಗ್ತಿದ್ಯಾ? ಹಾ, ನಿನ್ ಕಷ್ಟ ಆಗಲ್ಲ ದಿನ ಇಳಿಯೋದು ಹತ್ತೋದು ಇಲ್ವಾ? ನೀವು ದಿನ ನಿಮ್ ಜೊತೆ ಬರ್ತೀರಾ? ಹಾ, ಅಲ್ಲ ಇವನು ಇನ್ನೊಬ್ಬ ಅಲ್ಲೇ ಇದ್ದಾನೆ. ಡೈಲಿ ಡೈಲಿ ಬೆಳಿಗ್ಗೆ ಸಾಮಾನು ತರ್ಬೇಕಾದ್ರೆ ಹಿಂಗೆ ತಗೊಂಡು ಡೈಲಿ ಎತ್ಕೊಂಡು ಹೋಗ್ತೀರಾ? ಜಾಸ್ತಿ ಬರ್ಬೇಕಾದ್ರೆ ಸಣ್ಣ ಪುಟ್ಟ ಆದ್ರೆ ಡೈಲಿ ಇದೆ. ದಿನಕ್ಕೆ ಎಷ್ಟು ಸಾರಿ ಬರ್ತಾರ ಇಲ್ಲಿ? ದಿನಕ್ಕೆ ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ, ತಗೊಂಡು ಬರೋದು. ಮಿನಿಮಮ್ 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 ಎರಡ್ ಟೈಮ್ ಬಂದೇ ಬರ್ತೀವಿ. ಈಗ ದಿವಸ ಕಳಿಬೇಕು, ಆಮೇಲೆ ನೋಡೋದು ಬೇರೆ ಕಡೆ ಹೋದ್ರೆ. ಓಕೆ, ನಮ್ಮ ಕ್ಯಾಮ್ರಾಮ್ಯಾನ್ ಉಸಿರು ಬಿಡ್ತಾವ್ರೆ, ನಾವು ಡೈರೆಕ್ಟರ್ ನಾವು ಉಸಿರು ಬಿಡ್ತಾ ಇದೀವಿ. ನಮ್ಮ ಹೀರೋ ಆರಾಮಾಗಿ ಹೋಗ್ತಾ ಇದ್ದಾನೆ. ಕಾಫಿ ಹಣ್ಣು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದು ಯಾವ್ದಿದು? ಅರೇಬಿಕಾ? ಅರೇಬಿಕ. ಈಗ ಬರುತ್ತೆ, ಈಗ ಬರುತ್ತೆ. ರೋಬಸ್ಟಾ ಲೇಟು? ರೋಬಸ್ಟಾ ಲೇಟು, ಅದು ಜನವರಿ ಜನವರಿಗೆ. ಈಗೆಲ್ಲ ನೀವು ಕೂಯ್ತಾ ಇದ್ದೀರಾ? ನಮ್ದಿಲ್ಲ ರೋಬಸ್ಟಾ. ಹಾ, ಇದು ಬೇರೆ ಅರ್ಧ. ಓಕೆ, ಸೊ ಅರೇಬಿಕಾ ಮೇಂಟೆನೆನ್ಸ್ ತುಂಬಾ ಕಷ್ಟ ಅಲ್ವಾ? ಲೇಬರ್ ಪ್ರಾಬ್ಲಮ್. ಈ ಔಷಧಿ ಹೊಡೆದು ಎಷ್ಟು ಸಾರಿ ಹೊಡಬೇಕು ಇದಕ್ಕೆ ಔಷಧಿ? ಎರಡು ಬಾರಿ ಹೊಡಿಬೇಕು ಮಿನಿಮಮ್. ಮಿನಿಮಮ್ ಹೊಡಿತಾರೆ. ಈಗೆಲ್ಲ ಅರೇಬಿಕಾ ಬರ್ತಾ ಇದೆ. ಅರೇಬಿಕಾ ಬರ್ತಾ ಇದೆ. ಈ ಜಾಸ್ತಿ ರೋಬಸ್ಟ್ ಆಗ್ತಿದಾರಂತಲ್ಲ ಈ ಕಡೆ, ಎಲ್ಲ ಕಡೆ ಗಿಡ ಹೋಗ್ಬಿಡುತ್ತೆ ಅಂತ. ಎಂಟು ವರ್ಷ ಬೇಕಾ? ಓಕೆ, ಹೋಗೋದಿಲ್ಲ. ರೋಬಸ್ಟ್ ಹುಳ ಬೀಳಲ್ವಾ? ಬೀಳಲ್ಲ, ಅದು ರೆಕ್ಕೆಗೆ ಮಾತ್ರ ಬೀಳಲ್ಲ. ನಿಮ್ದು ಯಾವ್ದು ರೋಬಸ್ಟ್ ಇದೆಯಾ? ರೋಬಸ್ಟ್ ಇದೆಯಾ? ಯಾವ್ದಿಲ್ಲ, ನ್ಯಾಚುರಲ್ ಆಗಿ ಬಂದಂಗ್ ಬರ್ತದ. ಅದಕ್ಕೆ ಜಾಸ್ತಿ ಈಗ ಈಗ ಕಳೆದಷ್ಟು ಈಗ ಓಯ್ 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 ಮಳೆಯಲ್ಲಿ ಇಲ್ಲಿ ಬರ್ಬೇಕಾದ್ರೆ ಎಷ್ಟೊಂದು ಐಟಿ ಬಂದಿದೆ ನೋಡಿ. ಕಾಫಿ ತೋಟ ಫ್ರೆಂಡ್ಸ್ ನೋಡಿ, ಅದು ರೋಡು. ನಮ್ ಹೀರೋ ಡೈಲಿ ಇಲ್ಲಿ ಓಡಾಡ್ತಾನೆ ಬೆಳಿಗ್ಗೆ ಸಂಜೆ. ಅದಕ್ಕೆ ಇವ್ನ ಜೊತೆ ಶೂಟ್ ಸಿನಿಮಾ ಶೂಟಿಂಗ್ ಮಾಡ್ತಾ ಇದೀವಿ ತೇಜಸ್ ಜೊತೆ. ಜೊತೆಯಲ್ಲಿ ಅನಡಿಯಪ್ಪ,
ನೋಡೋಣ ಎಷ್ಟು ಜನ ಬರ್ತೀಯ ಅಂತ. ಏ ನಿಮಗೆ ಬಿ ಪಿ ಕೊಲೆಸ್ಟ್ರಾಲ್ ಇಲ್ವಾ? ನನಗೆ ಯಾವುದಿಲ್ಲ. ದಿನ ಹಿಂಗೆ ನಡೆದ್ರೆ ಯಾವ ಬಿ ಪಿ ಇಲ್ಲ, ಯಾವ ಕೊಲೆಸ್ಟ್ರಾಲ್ ಇಲ್ಲ. ಹಾ ಕೆಮಿಕಲ್ ಆಹಾರ ತಿನ್ನೋದ್ರಿಂದ ಕೆಲವರಲ್ಲಿ ಕಾಯಿಲೆಗಳು ಜಾಸ್ತಿ ಇದೆ. ಇಲ್ಲಿ ನಿಮ್ ಕೊಡಗಿನಲ್ಲೂ ಕೂಡ ಕಾಯಿಲೆಗಳು ಜಾಸ್ತಿ ಇದೆಯಾ? ಬೇರೆ ಕಡೆಗೆ ಹೋಗ್ತೀವಿ ಸ್ವಲ್ಪ ಪರವಾಗಿಲ್ಲ. ಸೌತ್ಕೇಂದ್ರ ಓಕೆ, ಈ ಕಡೆ ಕಡಿಮೆ ಇದೆ. ಅಂಗವಿಕಲರು ಇದೆಲ್ಲ ತುಂಬಾ ಮನೆಗೆ ಹೋಗಿದ್ವಿ ನಾವು, ಆಗ ಹೋಗ್ತಿದ್ವಿ ಅದೆಲ್ಲರ ಮುಂದೆ ಇದ್ದಾರೆ. ಸ್ವಲ್ಪ ಕಡಿಮೆ ಸೀಟಿ ಇಲ್ಲ ಅನ್ನಂಗಿಲ್ಲ ಇದೆ. ಅಂದ್ರೆ ತುಂಬಾ ಏಜ್ ಆದ್ಮೇಲೆ ಬರುತ್ತೆ ಅಲ್ವಾ? ಆದ್ಮೇಲೆ ಶುಗರ್ ಶುಗರು ಬಿಪಿ ಸಾಮಾನ್ಯ ಇದಾನು ಬರ್ತವೆ. ಇಷ್ಟೊಂದು ದಿನ ಹತ್ತಿ ಇಳಿದ್ರೆ ಬರೋಂಗಿಲ್ಲ ಲೆಕ್ಕಾಚಾರ. ಟೆನ್ಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾದ್ರು ದುಡ್ಡು ಕಾಸ್ಬೇಕು, ಟೆನ್ಷನ್ ಮಾಡ್ಕೊಂಡ್ರೆ ಬಂದ್ಬಿಡ್ತದೆ. ಅದ್ ಏನು ಮಾಡ್ಕೊಂಡಿಲ್ಲ, ಊಟ ಮಾಡ್ಕೊಂಡು ತಿರುಗಾಡ್ತಿದ್ರೆ ಬರೋದೇ ಲೆಕ್ಕ. ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಶುರು. ತೇಜಸ್ ಸುಸ್ತಾಗಿಲ್ವೇನಾ? ವಾ, ಜನವರಿ ಬಂದಿದ್ದೆಲ್ಲ ಫುಲ್ ಕೆಂಪಿಗಿರುತ್ತಲ್ವಾ? ಅವಾಗ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತೆ. ಹೂವಿನ ಟೈಮ್ ಹೂವಿನ ಹೂ ಬರೋ ಟೈಮಲ್ಲಿ ಚೆನ್ನಾಗಿರುತ್ತೆ ನೋಡಕ್ಕೆ. ರೋಬಸ್ಟಾ ಕಾಫಿ ತೋಟ, ರೋಬಸ್ಟಾ ಕಾಫಿ ತೋಟದೊಳಗೆ ಒಂದು ಪಯಣ. ವಾಕಿಂಗ್, ಈವಿನಿಂಗ್ ವಾಕಿಂಗ್ ವಿತ್ ಅವರ್ ಹೀರೋ ತೇಜಸ್. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ದಿನ ಹತ್ತು ಹತ್ತು ಇಳಿತಾ ಇರ್ತೀರ. ಕಿತ್ಲೆ ಹಣ್ಣು ಬಂದಿಲ್ಲ? ಈ ರಾತ್ರಿ ಹೊತ್ತಾಗ್ಬಿಟ್ರೆ ಹೆಂಗ್ ಬರ್ತೀರ ಅಲ್ಲಿ? ಇದು ಟಾರ್ಚು ಒಂಬತ್ತು ಗಂಟೆ ಹತ್ತು ಗಂಟೆ ಆದ್ರೆ ಒಂಬತ್ತು ಏಳು ಗಂಟೆ ಮೇಲೆ ನಾವು ಇರಲ್ಲ, ಏಳುವರೆ ಎಂಟು ಗಂಟೆ. ಹೌದಾ? ಈ ಕಾಡು ಪ್ರಾಣಿಗಳಿಲ್ವಾ? ಹೇ, ಯಾವ ಪ್ರಾಣಿ ಬರುತ್ತಿಲ್ಲಿ? ಕಾಟಿ. ಕಾಟಿ ಅಂದ್ರೆ ಎಮ್ಮೆ ಕಾಟಿ ಅಂತಾರಲ್ಲ, ಎಮ್ಮೆಗಳು. ಹಾ, ಕೋಣ ಕೋಣ ಕಾಡ್ಕೊಂಡು ಕಾಡ್ಕೊಂಡ್ಗಳು ನೋಡಿ ಬಿಜಾಕಿದೆ. ಓ, ಅದೊಂದು ಮಾತ್ರ ಪ್ರಾಬ್ಲಮ್. ಪ್ರಾಬ್ಲಮ್ ಬೇರೆ ಇನ್ಯಾವ ಪ್ರಾಣಿಗಳಿಲ್ಲ ಜಾಸ್ತಿ ಇದಾವೆ. ಹಂದಿ, ಹಂದಿ ಇದೆ. ಅದಿದೆ. ಮತ್ತೆ ಈ ಮಂಗ. ಹಾ 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 ಹಾ, ಓಕೆ. ಕೋತಿಗಳು ಈ ಸರಿ ರೋಡ್ ಮಾಡಿರೋದು ಸರಿ. ಹೌದಾ? ಚೆನ್ನಾಗಿದೆ ತೋಟ ತೇಜಸ್. ಏನೋ ಹೋಗ್ಬಿಟ್ಟೆ ನಾನು ಬಿಟ್ಟು. ಇಷ್ಟು ಬೇಗ ನೀನು ಹೋದ್ರೆ ಹೆಂಗೆ? ಇನ್ನು ಎಷ್ಟು ದೂರ ಇದೆ ಮನೆ? ಹತ್ರ 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 ಅನ್ಕೊಂಡು ಹೋಗ್ತಾ ಇದೀಯಾ? ಒಳ್ಳೆ ತೋಟ, ವಾಕಿಂಗ್ ಮಾಡಕ್ಕೆ ಒಳ್ಳೆ ಜಾಗ. ಹುಷಾರ್ ತಪ್ಪಾದ್ರೆ ಏನ್ ಮಾಡ್ತಾರೆ? ಆ ಕಡೆ ಬೇರೆ ದಾರಿ ಇದೆಯಾ? ಆ ಕಡೆಯಿಂದ ರೋಡ್ ಇದೆ, ಬಟ್ ರೆಗ್ಯುಲರ್ ಹೋಗೋದ್ ನೀವು ಇಲ್ಲಿ. ಓಕೆ, ಮತ್ತೆ ಈವ್ನಿಂಗ್ ವಾಕ್ ನಮ್ದು. ನಿಮ್ಗೆ ಸಿಟಿಲಿ ಇರ್ಬೇಕು ಅನ್ಸ್ತಾರಲ್ಲ, ಅನ್ಸಲ್ವಾ? ಮತ್ತೆ ಒಂದಿಷ್ಟು ಎರಡು ದಿವಸಕ್ಕೆ ಬೇಜಾರಾಗ್ಬಿಡುತ್ತೆ. ವಾಕಿಂಗ್ ಸ್ವಲ್ಪ ಫ್ರೀ ಆಗಿತ್ತು ಅಲ್ಲಿದ್ದೆ. ಇದು ನಿಮ್ಮನೆನಾ? ಈವ್ನಿಂಗ್ ವಾಕ್ ಇನ್ ಕಾಫಿ ತೋಟ. ಕಾಫಿ ತೋಟ ಚಕೋತ ಅಲ್ವಾ ಇದು? ಇನ್ನು ಎಳಸು, ಇನ್ನು ಬಂದಿಲ್ಲ ನೋಡಿ ಫ್ರೆಂಡ್ಸ್. ಚಕೋತ ಚಕೋತ ತುಂಬಾ ದಪ್ಪ ಆಗುತ್ತೆ, ದಪ್ಪ ಆದ ಮೇಲೆ ಅದು ಬಲ್ತಿದೆ ಅಂತ. ಒಳಗಡೆ ಗೊತ್ತಿಲ್ಲ,
ಚಕ್ಕೋತ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ವೆರಿ ನೈಸ್. ನಿಮ್ಗೆ ಲೇಬರ್ಸ್ ಕೆಳಗಡೆ ಬರ್ತಾರಾ? ಇಲ್ಲಿಗೆ ಬರ್ತಾ ಗಾಡಿ. ಈಗ ದಾವಣಗೆರೆ ಬರ್ತಾ. ದಾವಣಗೆರೆಯಿಂದ ಕೆಲಸಕ್ಕೆ ಹಣಕೋಯಕ್ಕೆ ಈ ಕಡೆ ಸಿಗೋದಿಲ್ಲ. ಈ ಕಡೆ ಸಿಗ್ತಾರೆ, ನಾನು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಸ್ವಲ್ಪ ಸ್ವಲ್ಪ. ದಾವಣಗೆರೆ ಬೀದರ್ನೆಲ್ಲ ತುಂಬಾ ಜನ ಬರೋದು ನೋಡಿ. ದಾವಣಗೆರೆ ಬೀದರ್ ಎಷ್ಟು ಹಿಂದುಳಿದ ಜಿಲ್ಲೆಗಳಂತ, ಅಲ್ಲಿ ಬಡತನ ಜಾಸ್ತಿ ಇದೆ. ತುಂಬಾ ಜನ ಪೊಲಿಟಿಷಿಯನ್ಸ್ ಬೀದರ್ ದಾವಣಗೆರೆ ಬಂದು ಇಲ್ಲಿ ಬೆಂಗಳೂರು ಶ್ರೀಮಂತರ ಆಗವ್ರೆ. ಅವ್ರನ್ನ ಯಾರು ಶ್ರೀಮಂತರು ಮಾಡ್ಲಿಲ್ಲ ಪಾಪ, ಬರೀ ಓಟ್ ಹಾಕಿಸ್ಕೊಂಡು ಓಟ್ ಹಾಕೊಂಡು ಇಲ್ಲಿ ರಾಜಕೀಯ ಮಾಡ್ಕೊಂಡು ಶ್ರೀಮಂತರ ಆಗವ್ರೆ. ತುಂಬಾ ನೋಡ್ತಾ ಇದ್ದೀನಿ ನಮ್ ಬೆಂಗಳೂರಲ್ಲೂ ಅಷ್ಟೇ, ಲೇಬರ್ ಕ್ಲಾಸ್ ಜಾಸ್ತಿ ಜನ ಬಿಲ್ಡಿಂಗ್ ಲೇಬರ್ಸ್ ಅವರೆಲ್ಲ ಆ ಕಡೆ ಇದ್ದಾನೆ. ಬೀದರ್ ಗುಲ್ಬರ್ಗ ಜಾಸ್ತಿ, ನಮ್ ಕಡೆ ಕಡಿಮೆ. ನಮ್ಮಲ್ಲಿ ಇಲ್ಲಿ ಲೇಬರ್ಸ್ ಇದಾರೆ, ನೀಟ್ ಕೆಲಸ ಡ್ಯೂಟಿ ಆಫೀಸ್ ಡ್ಯೂಟಿ ಹಂಗೆ. ಒಂಬತ್ತು ಹತ್ತು ಗಂಟೆಗೆ ಬರ್ತಾರೆ, ಸಂಜೆ ಮೂರುವರೆ ಹೋಗ್ತಾರೆ. ಎಷ್ಟು ಇಲ್ಲಿ ಒಬ್ಬರಿಗೆ? ಒಬ್ಬರಿಗೆ ಇಲ್ಲಿ 400 ರೂಪಾಯಿ ಇದೆ ಹಿನ್ನಡಿಗೆ. ಗಾಡಿಗೆ 500, ಕಡ್ಲಾಗ 500. ಅನ್ಕೋಯಕ್ ಅಷ್ಟ ಅದೇನೆ ಬುಟ್ಟಿ ಲೆಕ್ಕ ಮಾಡ್ತಾರಂತಲ್ಲ, ಲೆಕ್ಕ. ಅದಕ್ಕೆ ಒಂದು ಇದಕ್ಕೆ 200 ರೂಪಾಯಿ ಇತ್ತು. ಏನ್ ಮಗೋತಿಲ್ಲ, ಒಂದು ಬೂಸ್ಲು ಬರ್ತದೆ ಹನ್ನೆರಡು ಚೀಲ. ಎಷ್ಟು ಬುಟ್ಟಿ ಕುಯ್ತಾರ ಒಬ್ಬೊಬ್ರು? ಎರಡು ಕುಯ್ತಾರೆ, 8 ಒಬ್ಬೊಬ್ರು. 8 ಅಂದ್ರೆ 1600 ರೂಪಾಯಿ ಆಯ್ತು. 8 ಕುಯ್ತಾರೆ. ಹಾ ಹಾ ಹಾ, 1000 ರೂಪಾಯಿ ಗಂಟೆ. ಓ, ಇನ್ನು ಎಷ್ಟು ಹತ್ರ ಇದೆ ಪತೋಟ? ಇದೆಲ್ಲ ಗೋರ್ಮೆಂಟ್ ಲ್ಯಾಂಡ್ ಅಥವಾ ನಿಮ್ಗೆ ಅಲರ್ಟ್ ಆಗಿರೋದ? ಅನ್ನಿ ಫ್ರೆಂಡ್ಸ್, ಕಾಡು ಹೋಗ್ತಾ ಇದೆ ಒಳಗಡೆ. ಕಮ್ ಕಮ್ ಕಮ್. ಸೂಪರ್ ಜಾಗ ಇದು. ಎಲ್ಲ ತೆಗಿಯಪ್ಪ ನೀಟಾಗೆ, ಬಿಸಿಲು ಬೀಳ್ತಾ ಇದೆ. ಹಾ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಜಾಗ, ಅದ್ಭುತವಾಗಿದೆ. ಇದು ಸರ್ಕಾರದ, ಇದು ನಮ್ಗೇನು ಕೊಡಲ್ವಾ ಮನೆ ಕಟ್ಟಕ್ಕೆ? ಹಾ, ಒಂದು ಒಳ್ಳೆ ಡ್ರಿಲ್ ಹಾಕ್ಬಿಟ್ಟು ಒಂದು ಮನೆ ಕಟ್ಕೊಂಡ್ರೆ ಸೂಪರ್ ಆಗಿರುತ್ತೆ ಇಲ್ಲಿ. ಇದೆಲ್ಲ ಹೋಮ್ ಸ್ಟೇ ಮಾಡಕ್ಕೆಲ್ಲ ಈಗೆಲ್ಲ ಕೊಡ್ತಾರೆ, ಸರ್ಕಾರ ಕೊಟ್ಟದ್ದು. ಹಾ ಹಾ ಹಾ, ಅದೆಲ್ಲ ಕೊಟ್ಟರೆ ಸೂಪರ್, ಅಂಥವ್ರಿಗೆ ಯೂಸ್ ಆಗುತ್ತೆ ಚೆನ್ನಾಗಿ. ಅಂಥವ್ರಿಗೆ ಅಂತೂ ಮಾತಾಡಂಗಿಲ್ಲ, ಕರೆಂಟ್ ಇದೆ ನಮ್ಮಿಂದ. ಹಾ, ಈ ಕಡೆ ಬಂದ್ಬಿಟ್ರೆ ಸಾಕಾಗಿರುತ್ತೆ ನೋಡಿ ಎಷ್ಟು ಜಾಗ ನೋಡಿ. ಪಕ್ಷಿಗಳ ಸೌಂಡ್ ನೋಡಿ ಚೆನ್ನಾಗಿದೆ. ಬೀಯಿಂಗ್ ವಿತ್ ನೇಚರ್ ಈಸ್ ಮೆಡಿಟೇಷನ್ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಸುತ್ತ ಇಲ್ಲ ಹಾಯಾಗಿ ಕುಳಿತುಕೊಂಡು ಒಂಟಿಗೆ ಧ್ಯಾನ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ, ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ. ಧ್ಯಾನ ಇಲ್ಲಿ ಹೇಗೆ ಮಾಡಬೇಕು, ಇಂಥ ಪ್ರಕೃತಿಯಲ್ಲಿ ಕುಳಿತುಕೊಂಡು ಜಸ್ಟ್ ಲಿಸನ್ ಟು ದ ಸೌಂಡ್ಸ್, ಕಣ್ಣು ಮುಚ್ಕೊಂಡು ಎಲ್ಲ ಶಬ್ದಗಳನ್ನು ಕೇಳಿಸ್ತಾ ಇರಬೇಕು, ಶಬ್ದಗಳನ್ನು ಕೇಳಬೇಕು, ಈ ಗಾಳಿಯ ತಂಪನ್ನು ಅನುಭವಿಸ್ಬೇಕು. ದೇಹಕ್ಕೆ ಬಂದು ಗಾಳಿ ಟಚ್ ಆಗ್ತಾ ಇರುತ್ತೆ, ಅದನ್ನು ಫೀಲ್ ಮಾಡಬೇಕು. ಅದಾದ್ಮೇಲೆ ಹಾಗೇನೇ ಉಸಿರಾಟ ಗಮನಿಸಬೇಕು, ಶಬ್ದಗಳ ಜೊತೆಯಿಂದ ದೇಹದ ಸ್ಪರ್ಶಕ್ಕೆ ಬಂದು ಮನಸ್ಸಿನ ಒಳಗಡೆ ಹೋದಾಗ ಯಾವುದು ಶಬ್ದವೂ ಕೇಳಿಸೋದಿಲ್ಲ, ಪ್ರಶಾಂತವಾಗಿರುತ್ತೆ. ಆ ಪ್ರಶಾಂತತೆಯಲ್ಲಿ ನಿಮ್ಗೊಂದು ಶಬ್ದ ಕೇಳುತ್ತೆ, ದಟ್ ಈಸ್ ಕಾಲ್ಡ್ ಅಂತರ್ವಾಣಿ. ನಿನಗೆ ಯಾವುದೋ ಒಂದು ನಿರ್ಧಾರ ಬರುತ್ತೆ, ಒಂದು ಥಾಟ್ಸ್ ಬರುತ್ತೆ. ಆ ಯೋಚನೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ನತಕ್ಕಂಥ ದಿವ್ಯವಾಣಿ ಒಳಗಡೆಯಿಂದ ಬರುತ್ತೆ. ಅದು ಬರುದೇ ಈ ಥರದ ಪ್ರಶಾಂತತೆಯಲ್ಲಿ, ಶಬ್ದಗಳಿದ್ದಾಗಲ್ಲ. ಹೊರಗಿನ ಶಬ್ದ ಒಳಗಿನ ಶಬ್ದ ಎರಡೂ ಖಾಲಿಯಾದಾಗ ಆ ಖಾಲಿಯತನವೇ ನಿಜವಾದ ಧ್ಯಾನ.
ಯಾವ ಶಬ್ದವೂ ನನ್ನ ಡಿಸ್ಟರ್ಬ್ ಮಾಡಬಾರದು, ಶಬ್ದ ಇಂಪ್ ಆಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು, ನೋಡಿ, ಎಂಜಾಯ್ ಮಾಡಿ. ಡನ್. ಸೊ ಈವ್ನಿಂಗ್ ವಾಕ್, ಅಲ್ಲೊಂದು ಮಗು ಬರ್ತಾ ಇತ್ತು. ಆ ಮಗು ಮೇಲ್ಗಡೆ ಬಂದು ದಿನ ಸ್ಕೂಲ್ಗೆ ಹೋಗೋದು ಬರೋದು, ಪೇರೆಂಟ್ಸ್ ಅವ್ರ ಜೊತೆನಲ್ಲಿ ಬಂದರು, ನಾವು ಅವ್ರ ಜೊತೆ ಬಂದ್ವಿ, ಈ ಸುಂದರ ಸ್ಥಳಕ್ಕೆ ಬಂದ್ವಿ. ವೆನ್ ಯು ಬಿಕಮ್ ಅ ಯೂಟ್ಯೂಬರ್, ವೇರ್ ಎವರ್ ಯು ಗೋ, ಇಟ್ ಬಿಕಮ್ ಅ ಕಂಟೆಂಟ್. ದಟ್ ಮೀನ್ಸ್ ವಿ ಕ್ಯಾನ್ ಎಂಜಾಯ್ ಎವ್ರಿಥಿಂಗ್. ಎಷ್ಟು ಚೆನ್ನಾಗಿದೆ, ನಮ್ಮ ಜೊತೆ ಬಂದಿದ್ದೀರಾ, ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಈ ಪ್ಲೇಸಿಗೆ ಬಂದಾಗ ಆರಾಮಾಗಿ ಕುಳ್ತಿದ್ದೀವಿ, ಏನಾದ್ರು ಮಾತಾಡಬೇಕಲ್ವಾ, ಒಂದು ಚಿಂತನೆ ಇರಬೇಕು. ಸೊ ನೋಡಿ, ಎಷ್ಟು ಈಗೊಂದು ನಿಮಗೆ ಬೇಕಷ್ಟು ಕಡೆ ಹೇಳಿದ್ದೀವಿ. ತರಚು ಗಾಯವ ಕೆರೆದು ಉಣ್ಣ ನಾಯಿ ಬುದ್ಧಿ ಕಪಿ. ಈ ಕೋತಿ ಏನು ಮಾಡುತ್ತೆ ಅಂತಂದರೆ, ಒಂದು ಸಣ್ಣ ಗಾಯ ಆಗಿಬಿಟ್ರೆ ಕೆರೆದು ಕೆರೆದು ದೊಡ್ಡದು ಮಾಡ್ಕೊಳ್ತಾ ಇರುತ್ತೆ. ತರಚು ಗಾಯವ ಕೆರೆದು ಉಣ್ಣ ನಾಗಿ ಬುದ್ಧಿ ಕಪಿ, ಕೊರತ ಎಂದನ ನೆನೆದು ಮನದಿ ನರಕವ ನಿಲ್ಲಿಸಿ. ಕೊರತೆ ಎಲ್ಲರಿಗೊಂದು ಯಾವ್ದಾದ್ರು ಒಂದು ಸಣ್ಣ ಕೊರತೆ ಇರುತ್ತೆ. ಕೊರತೆ ಎಂದನ ನೆನೆದು ಮನದಿ ನರಕವ ನಿಲ್ಲಿಸಿ, ದರೇನೆಲ್ಲವ ಸಪಿಸಿ ಬದುಕುವುದು ಬದುಕೇನು ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ, ಸಿಂಪಲ್ ಅಲ್ವಾ. ಸೊ ಎಲ್ಲರಲ್ಲೂ ಒಂದು ಕೊರತೆ ಇರುತ್ತೆ. ಈ ನಮ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಅದನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಕೊರಗಿ ಕೊರಗಿ ನನಗೇ ಜೀವದ ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ ಅನ್ಕೋತಾ ಇರ್ತೀವಿ ನಾವು. ಈ ಉದಾಹರಣೆ ಬೇಕಾಷ್ಟು ಕಡೆ ಕೊಡ್ತಾ ಇರ್ತೀನಿ. ಇಂಥ ಪರಿಸರದಲ್ಲಿ ಬಂದಾಗ ನೋಡಿ, ಎಷ್ಟೋ ಬೆಟ್ಟದ ತುದಿ ಇದೆ, ಕೆಳಗಡೆಯಿಂದ ನಡ್ಕೊಂಡು ಬರ್ತಾರೆ, ಮೇಲ್ಗಡೆ ಒಂದು ಮನೆ ಕಟ್ಕೊಂಡಿದ್ದಾರೆ, ಅಲ್ಲಿ ಜೀವನ ನೋಡ್ಕೊಂತಾರೆ, ಕಾಫಿ ತೋಟದ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರು ಕೂಡ ಚೆನ್ನಾಗಿದ್ದಾರೆ. ನಾವು ಸಿಟಿನಲ್ಲಿ ಇರ್ತೀವಿ, ಕೆಲವರು ಬೇಕಾ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾ ಇರ್ತಾರೆ, ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ, ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಕಾಯ್ತಾ ಇರ್ತಾರೆ, ಅತ್ತೆ ಸರಿಯಿಲ್ಲ, ಮಾವ ಸರಿಯಿಲ್ಲ, ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಅವು ಸರಿಯಿಲ್ಲ, ಇವು ಸರಿಯಿಲ್ಲ ಅನ್ಕೊಂಡು ನಾವು ಇರೋದನ್ನ ಅನುಭವಿಸಕ್ಕೆ ಹೋಗೋದೇ ಇಲ್ಲ. ಇಲ್ಲಿ ಯಾರನ್ನ ಸರಿಯಲ್ಲ ಅನ್ನಕ್ಕಾಗತ್ತೆ, ಪ್ರಕೃತಿ ಮೇಲೆ ಪೂರ್ತಿ ಡಿಪೆಂಡ್ ಆಗಿದ್ದಾರೆ. ಸೊ ಆ ಡಿಪೆಂಡೆನ್ಸಿಯಿಂದ ಅವರು ನೆಮ್ಮದಿಯಾಗಿದ್ದಾರೆ ಪ್ರಕೃತಿ ಮೇಲೆ. ಅಂದರೆ ದಿಸ್ ಇಸ್ ಪಿಂಡಾಂಡ, ಪಿಂಡಾಂಡ ಇಸ್ ಡಿಪೆಂಡಿಂಗ್ ಆನ್ ಬ್ರಹ್ಮಾಂಡ, ಸೃಷ್ಟಿ, ನೇಚರ್, ಅದ್ರ ಮೇಲೆ ಅವಲಂಬಿತವಾಗಿರೋದ್ರಿಂದ ಅದು ಅವ್ರು ನೋಡ್ಕೊಳುತ್ತೆ. ನಾವೇನ್ ಮಾಡ್ತೀರಿ, ಪಿಂಡಾಂಡ ಇಸ್ ಡಿಪೆಂಡಿಂಗ್ ಆನ್ ಓನ್ಲಿ ಪಿಂಡಾಂಡ ಅಲ್ವಾ. ನಮ್ಮ ಮೇಲೆ ನಾವೇ ಡಿಪೆಂಡ್ ಆಗಿದ್ದೀವಿ, ನಾವೇ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ, ಬರೀ ಜನಗಳ ಬಗ್ಗೆನೇ ಯೋಚನೆ ಮಾಡ್ತಾನೆ ಇರ್ತೀವಿ, ಆಗ ನಮ್ಗೆ ಸಮಸ್ಯೆಗಳು ಬರ್ತವೆ. ಸ್ವಲ್ಪ ಪ್ರಕೃತಿ ಬಗ್ಗೆ ಯೋಚನೆ ಮಾಡಿ, ಹೊರಗಡೆ ಓಡಾಡಿ, ಎಲ್ಲರ ಜೀವನವನ್ನು ನೋಡಿ, ಅವರು ನೋಡಿದಾಗ ನಾನು ಎಷ್ಟು ಸುಖವಾಗಿದ್ದೀನಿ ಅಂತ ಖುಷಿ ಆಗುತ್ತೆ ನಿಮಗೆ. ಕೊರತೆ ಎಂದನ ನೆನೆದು ಮನದಿ ನರಕವ ನಿಲ್ಲಿಸಿ, ಆ ಕೊರತೆನ ನೆನೆಸ್ಕೊಂಡು ನಾವು ಮನದಲ್ಲಿ ನರಕ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ, ಸೃಷ್ಟಿ ಮಾಡ್ಕೊಂಡು ಒದ್ದಾಡ್ತಿರ್ತೀವಿ. ಆಗ ನಮ್ಗೆ ಆನಂದ ಸಿಗೋದಿಲ್ಲ, ಆನಂದ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೊರಡ್ತಾ ಹೋರಾಡ್ತಿರ್ತೀವಿ, ಹೋರಾಟ ಮಾಡ್ತಾ ಇರ್ತೀವಿ, ಓಡಾಡ್ತಿರ್ತೀವಿ. ಎಷ್ಟೊಂದು ಸಮಸ್ಯೆ ಅಲ್ವಾ. ಸೊ ಸರಳವಾಗಿ ನೆನೆಸ್ಕೊಳ್ಳೋ ಬದುಕು, ನೀವೇನಾದ್ರು ಸೀರಿಯಸ್ ಆಗಿ ಡಿಸೈಡ್ ಮಾಡಿದ್ರೆ, ಐ ವಾಂಟ್ ಟು ಬಿ ಹ್ಯಾಪಿ, ಯು ಕ್ಯಾನ್ ಬಿ ಹ್ಯಾಪಿ. ಆಯಾ ಬರೋದೆಲ್ಲ ಬರಲಿ, ಹೋಗೋದೆಲ್ಲ ಹೋಗ್ಲಿ ಅನ್ಕೊಂಡು ಇರಬೇಕು. ಸೊ ಯಾವಾಗ ತುಂಬ ಕಷ್ಟಪಡ್ಬೇಕು ಗೊತ್ತಾ, ತುಂಬ ನೋವಾಗುತ್ತೆ ನಮಗೆ ಅಂದರೆ, ವೆರಿ ಸಿಂಪಲ್, ನಿಜವಾಗ್ಲೂ ಊಟ ಇಲ್ಲ ಅಂದಾಗ ಕಷ್ಟ ಆಗುತ್ತೆ, ಆಗ ದುಡಿಮೆ ಮಾಡಲೇಬೇಕು. ನಿಜವಾಗ್ಲೂ ರಕ್ಷಣೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಮನೆ ಇಲ್ಲ ಅಂದ್ರೆ, ಬಡ ಕಟ್ಟಕ್ಕೆ ಆಗಿಲ್ಲ ಅಂದ್ರೆ ಬಡತನ ಇದ್ರೆ ಕಷ್ಟ ಆಗುತ್ತೆ. ಎಲ್ಲ ಇದ್ದು, ಮನೆ ಇದ್ದು, ಹಣ ಇದ್ದು, ತಿನ್ನೋಕಿದ್ದು, ಯಾವುದೋ ಒಂದು ಸಂಬಂಧಗಳಲ್ಲಿ ಸಮಸ್ಯೆ ಬರುತ್ತೆ ಅಂತ ತೊಳಲಾಡಿದ್ರೆ ನೆಮ್ಮದಿ ಇರೋದಿಲ್ಲ ಅಲ್ವಾ. ಇಟ್ ಸಾಕು, ವಿಲ್ ಎಂಜಾಯ್ ದ ಬ್ಯೂಟಿ. ಸೊ ನೆನ್ಪಿಟ್ಕೊಳ್ಳಿ, ಇಫ್ ಯು ಡಿಸೈಡ್ ಟು ಬಿ ಹ್ಯಾಪಿ, ನೀವು ಡಿಸೈಡ್ ಮಾಡಿದ್ರೆ ಖಂಡಿತ ಖುಷಿಯಾಗಿರ್ತೀರ. ತಂಪಾದ ಗಾಳಿ ಬೀಸ್ತಾ ಇದೆ, ಲೆಟ್ಸ್ ಎಂಜಾಯ್. ಥ್ಯಾಂಕ್ ಯು, ಬಾಯ್.